ಈ ಫುಟ್ಬಾಲ್ ಫುಟ್ಬಾಲ್ ಆಡ್ತಿದ್ಯಾ? ಆಪೋನೆಂಟ್ ಇಲ್ದೇನೆ ನೀನು ಫುಟ್ಬಾಲ್ ಆಡ್ಬಿಡ್ತೀಯಾ? ಗೋಲ್ ಕೀಪರ್ ಇಲ್ಲದೆ ನೀನು ಫುಟ್ಬಾಲ್ ಆಡಿದ್ರೆ ಪ್ರಯೋಜನ ಏನು? ಆ ಥರ ನಿನಗೆ ಬೇಕಾಗಿದೆ, ಅದು ಬೇಡ. ಈ ಸಲ ಇಲ್ಲ ರೀ ಬದಲಾವಣೆ ಏನು, ಜನಗಳ ಮೆಂಟಾಲಿಟಿ ಚೇಂಜ್ ಆಗೋಯ್ತು, ಇನ್ನೇನಿಲ್ಲ, ಇನ್ನೇನು ಹೇಳಿದ್ರು ನಡೆಯಲ್ಲ, ಗೊತ್ತಾಗ್ಬಿಡ್ತು ಎಲ್ಲರಿಗೂ ಜನಗಳಿಗೆ. ಈ ಬೂಟಾಟಿಕೆ, ಈ ಸುಳ್ಳು, ಎಷ್ಟಂತ ಸುಳ್ಳು ಹೇಳ್ತಿರ್ರಿ? ಮೇನ್ ಥಿಂಗ್ ನೋಡಿ, ನಮ್ಮನ್ನು ಸಾಯಿಸ್ತಾ ಇರೋದು ಈ ಮೀಡಿಯಾ, ನಮ್ಮನ್ನು ಸಾಯಿಸ್ತಾ ಇರೋದು ಈ ಮೀಡಿಯಾ. ಮೇನ್ ಸ್ಟ್ರೀಮ್ ಮೀಡಿಯಲ್ಲಿ ಯಾರಾದರೂ ಒಂದೇನೋ ನಿಜ ಹೇಳ್ತಾರೇನ್ರಿ? ಎಲ್ಲರೂ ಅಷ್ಟೇನೆ ಕಂಡ್ರಿ. ಇಲ್ಲ, ಸೋಷಿಯಲ್ ಮೀಡಿಯಾ ಒಂದು ಇದು, ಮೊಬೈಲಲ್ಲಿ ಮಾತ್ರನೇ, ಟಿವಿಲಿ ನೀವು ನ್ಯೂಸೇ ನೋಡೋಕೆ ಹೋಗ್ಬೇಡಿ. ಮೊನ್ನೆ ನೋಡಿ, ಇದರಲ್ಲಿ ಡೆಲ್ಲಿಲಿ ಅಷ್ಟು ಜನ ಕೂಡಿ ಇದು ಓಲ್ಡ್ ಪೆನ್ಷನ್ ಸ್ಕೀಮ್ಗೋಸ್ಕರ ಗಲಾಟೆ ಮಾಡಿದ್ರು. ಎಷ್ಟು ಲಕ್ಷ ಜನ ಸೇರಿದ್ರು, ಎಷ್ಟು ಲಕ್ಷ ಜನ ಸೇರಿದ್ದಾರೆ. ಒಂದು ನ್ಯೂಸ್ ಬಂತಾ? ಎಲ್ಲಾದರೂ ಒಂದು ನ್ಯೂಸ್ ತೋರಿಸಿದ್ರೆ ಯಾರಾದರೂ? ಯಾಕೆ ತೋರಿಸಿಲ್ಲ? ಇದು ಮೋದಿ ವಿರುದ್ಧವಾಗಿ ಮಾತಾಡ್ತಾರೆ ಅಂತೇಳಿ ತೋರಿಸಿಲ್ಲ. ಯಾರ್ದಾದ್ರೂ ತೋರಿಸ್ಲೇಬೇಕು ತಾನೇ? ಮೀಡಿಯಾ ಯಾರು ರೀ? ಮೀಡಿಯಾ ಯಾರು? ನಮ್ಮ ಮಿರರ್ ನೀವು, ನಮಗೆ ಮಿರರ್ ನೀವು. ಅವನೇನಾದರೂ ಮಾಡ್ದ ಅಂತಂದ್ರೆ ನನಗೆ ಹೇಳೋದು ನೀವು, ಬೇರೆ ಯಾರು ಬಂದು ಹೇಳೋದಿಲ್ಲ ನಮಗೆ. ಹಾಂ, ನೀವೇ ಮುಚ್ಚು ಮರೆ, ನೀವೇ ಪರ್ದೆ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳಿ? ಒಪ್ಕೊಂತೀರಾ? ಒಪ್ಕೊಂತೀರ ತಾನೇ? ಅದೇ ಇಲ್ವಲ್ಲ, ಮೇನ್ ಸ್ಟ್ರೀಮೇ ಇಲ್ವಲ್ರಿ. ಮೇನ್ ಸ್ಟ್ರೀಮ್ ಎಲ್ಲನೂ ಕೊಂಡ್ಕೊಂಡ್ಬಿಟ್ಟು ಇವಾಗ ನೋಡಿ, ಇಲ್ಲಿ ಕರ್ನಾಟಕದಲ್ಲೂ ಇವಾಗ ಕೈ ಇಟ್ಬಿಟ್ರು. ನಮ್ಮ ಕನ್ನಡ ಚಾನೆಲ್ಸೂ ಮಾರಾಟ ಆಗೋಗಿದೆ, ನಮಗೆ ನೋಡೋಕೆ ಬೇಜಾರಾಗ್ಬಿಟ್ಟಿದೆ. ಈಗ ಈ ಮೋದಿ ಅವ್ರನ್ನ ಬಿಟ್ಟರೆ ಇನ್ಯಾರು ಪ್ರಧಾನಮಂತ್ರಿ ಆಗ್ಬೋದು ಅಂತ ಕೇಜ್ರಿವಾಲ್ ಇದ್ದಾರೆ, ಮಮತಾ ಬ್ಯಾನರ್ಜಿ. ರಾಹುಲ್ ಗಾಂಧಿ ಬಿಟ್ಟರೆ ಬೇರೆ ಯಾರು ಇಲ್ಲ ರೀ. ಅವನಷ್ಟು ಇಂಟೆಲಿಜೆಂಟ್ ಯಾರೂ ಇಲ್ಲ, ಅವನಷ್ಟು ಇಂಟೆಲಿಜೆಂಟ್. ಇವ್ರು ಸುಮ್ಮನೆ ಪಪ್ಪು ಗಿಪ್ಪು, ಪಪ್ಪನ್ನ ಕರೆದು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಕ್ಲಾಸ್ ಹೇಳಿಸ್ತಾರ? ಅವ್ನ ತಲೆಯಲ್ಲಿ ಬುದ್ಧಿ ಇಲ್ವಾ? ಅಲ್ಲ, ಅವ್ನ ತಲೆಯಲ್ಲಿ ಬುದ್ಧಿ ಇಲ್ಲದೆ ಅವ್ರು ಕರೆಸ್ತಾರ ಆಕ್ಸ್ಫರ್ಡ್ ಯೂನಿವರ್ಸಿಟಿ? ಅವನು ಓದಿರೋದಲ್ಲಿ ಅವನೋಗಿ ಅಪ್ಪು ಪಪ್ಪು ಅಂದ್ಕೊಂಡು ಏನಿದೆಲ್ಲ. ಈಸ್ ಎ ಇಂಟೆಲಿಜೆಂಟ್ ಪರ್ಸನ್ನು, ಎಜುಕೇಟೆಡ್ ಪರ್ಸನ್ನು, ಮೋರ್ ಓವರ್ ಈಸ್ ಗಾಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸು. ಅವ್ನು ಬರ್ತೇ ಬಂದು ಪಾಲಿಟಿಕ್ಸಲ್ಲಿ ಅವ್ನ ಗ್ರೋತು ಪಾಲಿಟಿಕ್ಸು, ಸೊ ಈ ನೋಸ್ ಬೆಟರ್ ಐ ಥಿಂಕ್ ಈ ಹ್ಯಾಸ್ ಟು ಕಮ್. ಈ ಅವನೇ ಬರೋದು 100% ಬರಲೇಬೇಕು. ಅಲ್ಲೂ ಏನು ತಿಳಿಮಿಲ್ಲ ಆದರೆ ಇಮಿಡಿಯೇಟ್ ಆಗಿ ಇಳ್ಸೋಣ. ಇಫ್ ಈಸ್ ನಾಟ್ ಸೂಟಬಲ್ ಇಮಿಡಿಯೇಟ್ಲಿ ವಿಲ್ ಪುಟ್ ಹಿಮ್ ಡೌನ್. ನನಗೆ ಓವರ್ ಕಾನ್ಫಿಡೆನ್ಸ್ ಇದೆ, ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್. ರಾಹುಲ್ ಇಸ್ ಡೌನ್ ಟು ಅರ್ತ್ ಪರ್ಸನ್, ಡೌನ್ ಟು ಅರ್ತ್ ಪರ್ಸನ್. ಬಡವನ ಮೇಲೆ ಹೆಗಲ ಮೇಲೆ ಕೈ ಹಾಕೊಂತಾನೆ ಮೋದಿ, ಮೂರಡಿ ದೂರ ನಿಂತ್ಕೊಂತಾನೆ. ಎಲ್ಲ ಅಂಟ್ಕೊಂತಾರೆ, ಎಲ್ಲ ಅಂಟ್ಕೊಂತದ ಅಂತೇಳಿ ಮೂರಡಿ ದೂರ ಹೋಗ್ತಾನೆ ಮೋದಿ. ಇವನ್ನೆಲ್ಲರನ್ನೂ ತಪ್ಕೊಂತಾನೆ. ಡೌನ್ ಟು ಅರ್ತ್ ಪರ್ಸನ್, ಯು ಹ್ಯಾವ್ ಟು ಗಿವ್ ಹಿಮ್ ಚಾನ್ಸ್. ಅವೇ ಚಾನ್ಸ್ ಕೊಡಲೇಬೇಕು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.